ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಅದೃಷ್ಟ ಯಾರ್ಗೆ ಒಲಿಯುತ್ತೆ ಇನ್ನೇನ್ ಕೌಂಟ್ ಡೌನ್ ಶುರುವಾಯ್ತು ಬೆಳಗ್ಗೆ 10 ಗಂಟೆ ಆಯ್ತು ಇನ್ನೇನ್ ಇದ್ರು ಇನ್ನೊಂದು 10 ಗಂಟೆ ಟೈಮ್ ಒಳಗಡೆ ಎಲ್ಲ ರಿಸಲ್ಟ್ ಹೊರಗೆ ಬರಬೇಕು ಅಂತ ನೂತನ ಸಚಿವ ಸಂಪುಟ ರಚನೆ ಯಾರಿಗಾಗುತ್ತೆ ಅದೃಷ್ಟ ಆಗಿದ್ರೆ ಮಾಜಿ ಮಂತ್ರಿಗಳು ಖಾತೆಗಳ ಅದಲು ಬದಲಾಗುತ್ತಾ ಯಡಿಯೂರಪ್ಪನವರು ಆಡುತ್ತಿರುವಂತ ಸೇಫ್ ಗೇಮ್ ಆಟ ಆದ್ರೂ ಏನು ಬ್ರೇಕಿಂಗ್ ನ್ಯೂಸ್ ಸೈಲೆಂಟ್ ಆಗಿ ಮಹಾ ಪ್ಲಾನ್ ಅನ್ನು ಮಾಡುತ್ತಿದ್ದಾರಂತೆ ಬಿಎಸ್ ಯಡಿಯೂರಪ್ಪನವರು ಜಿಲ್ಲಾವಾರು ಪ್ರಾತಿನಿಧ್ಯ ವಿಚಾರದಲ್ಲಿ ಬುದ್ಧಿವಂತಿಕೆ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆ ವಿಷಯದಲ್ಲಿ ಯಡಿಯೂರಪ್ಪನವರು ಸೇಫ್ ಗೇಮ್ ಆಡುತ್ತಿದ್ದಾರೆ ಅಂತ ಅಂದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತ ಸೇಫ್ ಗೇಮ್ ಆಟ ಆಟ ಏನು ತೋರಿಸ್ತೀವಿ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ನಿನ್ನೆ ಮೊನ್ನೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡ್ತಿರಬೇಕಾದ್ರೆ ಯಾವಾಗಲೂ ಮೆನ್ಷನ್ ಮಾಡ್ತಿರೋದು ಒಂದೇ ಪದ ಅದು ಎಲ್ಲ ಕಡೆ ಎಲ್ಲ ಹಂತದಲ್ಲೂ ನಾವು ಗಮನ ಹರಿಸ್ತಾ ಇದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಏನೇ ಹಂಚಿಕೆ ಮಾಡಿದ್ರೂ ಕೂಡ ಎಲ್ಲ ಕಡೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಪ್ರಾದೇಶಿಕವಾರು ಎಲ್ಲವನ್ನು ನೀಟಾಗಿ ಹಂಚಿಕೆ ಮಾಡ್ತೀವಿ ಅಂತ ಪದ ಬಳಸ್ತಾ ಇದ್ದಾರೆ ಸೊ ಹಾಗಾಗಿ ಯಡಿಯೂರಪ್ಪನವರು ಆ ಮೂಲಕ ಒಂದು ಸೇಫ್ ಗೇಮ್ ಆಡ್ತಿದ್ದಾರೆ ಇಬ್ಬರನ್ನೂ ಈ ಬಾರಿ ಮಂತ್ರಿ ಮಾಡಿಸುವಂಥ ಕೆಲಸ ನಡೀತಾ ಇದೆ ಅನ್ನೋದು ಇಬ್ಬರನ್ನೂ ಈ ಬಾರಿ ಮಂತ್ರಿ ಮಾಡಬೇಕು ಅಂತ ಮನವಿ ಮಾಡ್ತಿದ್ದಾರಂತೆ ಸೇಫ್ ಗೇಮ್ ನಂಬರ್ 1 ಹಾಗಾದರೆ ಇಬ್ಬರು ಮಂತ್ರಿ ಆದರೆ ಪುತ್ರ ರಾಘವೇಂದ್ರ ಸೇಫ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅವರ ಪುತ್ರ ಗೆಲುವು ನಿಶ್ಚಿತ ಅನ್ನೋದು ಒಂದು ಅವರು ಯೋಚನೆ ಮಾಡಿರುವಂಥ ಆಟ ಹಾಲಪ್ಪನವರು ಮತ್ತು ಅರಗ ಜ್ಞಾನೇಂದ್ರ ಇಬ್ಬರಿಗೂ ಕೂಡ ಬೇಸರ ಆಗಲ್ಲ ಆಗ ಬಿಕಾಸ್ ಇದುವರೆಗೂ ಯಡಿಯೂರಪ್ಪನವರಲ್ಲಿದ್ದರು ಅರಗ ಜ್ಞಾನೇಂದ್ರ ಮಂತ್ರಿ ಆಗಕ್ಕಾಗ್ತಿರಲಿಲ್ಲ ಅಫ್ಕೋರ್ಸ್ ಹಿರಿಯರಿದ್ದಾರೆ ಅವರು ಕೂಡ ಮೊನ್ನೆ ಎಷ್ಟು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದರು ಇನ್ನು ವಿಜಯೇಂದ್ರ ಅವರು ಆದಿಯಾಗಿ ಹರತಾಳ್ ಹಾಲಪ್ಪನವರ ಹೆಸರನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೂ ಇವ್ರಿಗೂ ಕೊಡಿಸಿದ್ರೆ ದೊಡ್ಡ ಮಗ ಕೂಡ ಸೇಫ್ ಮುಂದಿನ ಎಂ ಪಿ ಎಲೆಕ್ಷನ್ನಲ್ಲಿ ಅಂತ ಇನ್ನು ಎರಡನೇ ಸೇಫ್ ಗೇಮ್ ಏನು ಅಂತ ಇದುವರೆಗೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಎರಡನೇ ಸೇಫ್ ಗೇಮ್ನಲ್ಲಿ ದಾಳವಾದಂಥ ಇಬ್ಬರು ಕಾರ್ಜೋಳ ಮತ್ತು ಅರವಿಂದ ಲಿಂಬಾವಳಿ ದಾಳಗಳಾದರು ಯಾವ ಕಡೆಗೂ ಸಿಲುಕದಂತೆ ಬಿ ಎಸ್ ವೈ ಗೇಮ್ ಪ್ಲಾನ್ ಬ್ರೇಕಿಂಗ್ ನ್ಯೂಸ್ ನಂಬರ್ 2 ಎರಡನೇ ಗಾಳ ಏನಪ್ಪಾ ಅಂದರೆ ಡಿ ಸಿ ಎಂ ರೇಸ್ನಲ್ಲಿ ಗೋವಿಂದ ಕಾರ್ಜೋಳ ಮತ್ತು ಅರವಿಂದ ಲಿಂಬಾವಳಿ ಅವರು ಮಂತ್ರಿ ಆದರೆ ಬಿ ಬಿ ಎಂ ಪಿ ಎಲೆಕ್ಷನ್ಗೆ ಲಾಭ ಆಗುತ್ತೆ ಪಕ್ಷಕ್ಕೆ ಲಾಭ ಅಂತ ಹೈಕಮಾಂಡ್ಗೆ ವಾದವನ್ನು ಮಂಡಿಸಿದ್ದಾರೆ ಯಾಕೆಂದರೆ ಇವರು ಎಡಗೈ ಸಮುದಾಯದವರು ಗೋವಿಂದ ಕಾರ್ಜೋಳ ಅವರು ಸಮುದಾಯದ ನಾಯಕ ಸಿಂದಗಿಯಲ್ಲಿ ಮಗನಿಗೆ ಟಿಕೆಟ್ ಕೇಳಿದ್ದಾರಂತೆ ಕಾರ್ಜೋಳ ಲಿಂಬಾವಳಿ ಡಿ ಸಿ ಎಂ ಮಾಡೋದಕ್ಕೆ ಹೈಕಮಾಂಡ್ ಒಲವು ತೋರಿಸ್ತಾ ಇದೆ ಆಪ್ತ ಕಾರ್ಜೋಳ ಅವರ ಪರ ಬಿ ಎಸ್ ವೈ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಎಲ್ಲ ಸ್ಟ್ರಾಟಜಿಗಳು ಎಲ್ಲ ಕಡೆ ಕೂಡ ವರ್ಕೌಟ್ ಆಗಬೇಕು ಅರವಿಂದ್ ಬೆಲ್ಲದ್ ಅವ್ರಿಗೆ ಮಂತ್ರಿ ಸ್ಥಾನ ನೀಡದಂತೆ ಜಗದೀಶ್ ಶೆಟ್ಟರ್ ಕೂಡ ಹಠ ಹಿಡಿದಿದ್ದಾರಂತೆ ಶೆಟ್ಟರ್ ವೈಲೆಂಟ್ ಆಗ್ತಿದ್ದಾಗೆ ಯಡಿಯೂರಪ್ಪನವರು ಜಾಣ ನಡೆ ಮಾಡಿದ್ರು ಧಾರವಾಡಕ್ಕೆ ಮಂತ್ರಿ ಸ್ಥಾನದ ವಿಷಯದಲ್ಲಿ ಬಿ ಎಸ್ ವೈ ಹೊಸ ಗೇಮ್ ಪ್ಲಾನ್ ಬ್ರೇಕಿಂಗ್ ನ್ಯೂಸ್ ನಂಬರ್ 3 ಸ್ಥಾನದಿಂದ ಔಟ್ ಆದಂತಹ ಅರವಿಂದ್ ಬೆಲ್ಲದ್ ಮಂತ್ರಿ ಸ್ಥಾನಕ್ಕೋಸ್ಕರ ಅವರು ಕೂಡ ಫೈಟ್ ಮಾಡ್ತಿದ್ದಾರೆ ಬೆಲ್ಲದ್ರನ್ನ ಮಂತ್ರಿ ಮಾಡದಂತೆ ಬಿ ಎಸ್ ವೈ ಒತ್ತಡ ಮಾಡ್ತಿದ್ದಾರೆ ಬೆಲ್ಲದ್ ವಿರುದ್ಧ ನಿಂತಿದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಬೆಲ್ಲದ್ ಅವರ ಬದಲು ಮುನೇನಕೊಪ್ಪ ಪರ ಇವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಧಾರವಾಡದ ಗ್ರಾಮಾಂತರ ಭಾಗದ ಶಾಸಕ ಶಂಕರ್ ಪಾಟೀಲ ಮುನೇನಕೊಪ್ಪ ಬೆಲ್ಲದ್ ಮಂತ್ರಿ ಆದರೆ ಪ್ರಭಾವ ಕಡಿಮೆ ಆಗೋ ಭಯ ಹಾಗಾಗಿ ಮುನೇನಕೊಪ್ಪ ಪರ ಈಗ ಜಗದೀಶ್ ಶೆಟ್ಟರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಜೋಶಿ ಅವರು ಕೂಡ ಒತ್ತಡ ಹಾಕ್ತಿದ್ದಾರೆ ಇವರೆಲ್ಲರ ಬ್ಯಾಟಿಂಗ್ ಅದು ಬಿಕಾಸ್ ಈಗಾಗಲೇ ಜಗದೀಶ್ ಶೆಟ್ಟರ್ ನಾನು ಮಂತ್ರಿ ಆಗಲ್ಲ ಅಂತ ಕ್ಲಾರಿಫಿಕೇಶನ್ ಮಾಡಾಯಿತು ಎಲ್ಲರಿಗೂ ಇನ್ಫಾರ್ಮ್ ಮಾಡಾಯಿತು ಸೊ ಹಾಗಾಗಿ ಮುನೇನಕೊಪ್ಪ ಅವರ ಪರ ಧಾರವಾಡದ ಗ್ರಾಮಾಂತರ ಭಾಗದವರು ಶಂಕರ ಪಾಟೀಲ ಮುನೇನಕೊಪ್ಪ ಅವ್ರ ಮಂತ್ರಿ ಆಗುವ ಅತ್ತ ಇದೀಗ ಎಲ್ಲರ ಚಿತ್ತ ಬ್ರೇಕಿಂಗ್ ಮೇಲೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದಾವಣಗೆರೆ ವಿಷಯದಲ್ಲಿ ಬಿ ಎಸ್ ವೈ ಸೇಫ್ ಗೇಮ್ ಆಡ್ತಿದ್ದಾರೆ ಇದು ನಾಲ್ಕನೇ ಆಟ ಎಂ ಪಿ ರೇಣುಕಾಚಾರ್ಯ ಅವರ ತ್ಯಪ್ತರ ಲಿಸ್ಟ್ನಲ್ಲಿರೋರು
ಮಾಡಾಳ ವಿರೂಪಾಕ್ಷಪ್ಪನವರ ಮಧ್ಯೆ ಫೈಟ್. ದೋಸ್ತಿಗಳ ಪೈಪೋಟಿ ಶುರುವಾಗ್ತಿದ್ದಾಗೇನೆ ಬಿಎಸ್ವೈ ಮೌನ ಹೆಜ್ಜೆಗೆ ಶರಣಾಗಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಅಂದ್ಕೊಳ್ಳೋದು ಅಂದ್ಕೊಳ್ಳದೇ ಇರೋದು, ತೆರೆ ಹಿಂದೆ ನಡೀತಾ ಇರೋದು, ಸುಪ್ತವಾಗಿ ನಡೀತಾ ಇರೋದು, ಎಷ್ಟೆಲ್ಲ ಗೇಮ್ ಪ್ಲಾನ್ಗಳಿರುತ್ತೆ ರಾಜಕೀಯವಾಗಿ ನೋಡಿ. ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯಲ್ಲಿ ಸಚಿವಗಿರಿಗೆ ಇಬ್ಬರು ಫೈಟ್ ಮಾಡ್ತಿದ್ದಾರೆ. ಒಂದು ಅವರ ಅತ್ಯಾಪ್ತರಲ್ಲೊಬ್ಬರು ರೇಣುಕಾಚಾರ್ಯ, ಮಗದೊಬ್ಬರು ಮಾಡಾಳ್ ವಿರೂಪಾಕ್ಷಪ್ಪನವರು. ಇಬ್ಬರು ಎಕ್ಸ್ಪೀರಿಯನ್ಸ್ಡ್, ಇಬ್ಬರು ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಇಬ್ಬರ ಹೆಸರನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಜಿಲ್ಲೆಯಲ್ಲಿ ಸಾದರ ಲಿಂಗಾಯತ ಮತಗಳು ಹೆಚ್ಚಿದೆ. ಸಾದರ ಲಿಂಗಾಯತ ನಾಯಕ ವಿರೂಪಾಕ್ಷಪ್ಪನವರು, ಮಾಡಾಳ ವಿರೂಪಾಕ್ಷಪ್ಪನವರ ಮೇಲೆ ಬಿಜೆಪಿ ಒಲವು ತೋರಿಸ್ತಾ ಇದೆ. ಕಷ್ಟ ಬಂದಾಗ ಜೊತೆಯಲ್ಲಿರ್ತಿದ್ದ ರೇಣುಕಾಚಾರ್ಯ ಅವರು ಕೂಡ ಇದ್ದಾರೆ. ಹಾಗಾಗಿ ವಿವಾದಿತ ವ್ಯಕ್ತಿ ಆದರೂ ಆಪ್ತನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಇಬ್ಬರ ಹೆಸರು ಬೇಕು, ಇಬ್ಬರನ್ನು ಕೂಡ ಶಿಫಾರಸು ಮಾಡಿದ್ದಾರೆ. ಇದೀಗ ಹೈಕಮಾಂಡ್ ಅಂಗಳದಲ್ಲಿ ಯಡಿಯೂರಪ್ಪನವರು ಯಾರ ಪರನೂ ತಗೊಂಡಿಲ್ಲ. ಇಲ್ಲಿ ಮಾತ್ರ ಇದೇ ಇದೆ ಸಮಯ ಕಳೆದಾಗೆಲ್ಲ ಇನ್ನೂ ಬೇರೆ ಬೇರೆ ಆಯಾಮಗಳು.